ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಕ್ತಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ, ಈಗ ಮಾತಾಡಿಗೋಸ್ಕರ ಮಾತಾಡ್ತೀನಿ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿವಿಯವರು ಮೀಡಿಯಾ ಅವರೆಲ್ಲ ಹಾಗೆ ಮೆಸೇಜ್ ಕೊಡೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತಹ ಒಂದು ದಿನ ಇವತ್ತು, ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತಾ ಇದೆ. ನೋಡಿನ ಕೆರೆ ಮಾಡಿ ಮೆಸೇಜ್ ಕಳಿಸಿಲ್ಲ ನನಗೆ ವಕೀಲರೆಲ್ಲ, ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಳೆ ಬರ್ತಾ ಇತ್ತು. ನಾನು ಎಲ್ಲರಿಗೂ ತಿಳಿಸ್ತೆ, ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದ್ ಕಡೆ ಮನುಷ್ಯ ಅಭಿಷೇಕ್ ಸಿಂಗ್ ಇದ್ರು, ಒಂದ್ ಕಡೆ ಕಪಿಲ್ ಸಿಬ್ಬಲ್ ಇದ್ರು, ಒಂದ್ ಕಡೆ ರೋತ್ಕಿ ಇದ್ರು, ಇನ್ ಕಡೆ ಸುರ್ಜಿವಾಲಾನು ಅಂತಿದ್ದಂತೆ ಹೈಕೋರ್ಟ್ ಅಲ್ಲಿ. ಇನ್ನ ಬಹಳ ಜನ ನಮ್ಮ ಸಿದ್ಧಾರ್ಥ ಅವರು ಎಲ್ಲ ಬಹಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟ್ ಅಲ್ಲಿ. ಸೊ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಇನ್ನ ಏನಿದೆ, ಅದಕ್ಕಿನ್ನ ಅಪೀಲು ಹಾಕ್ಲಿಕ್ಕೆ ಬೇಕಾದಷ್ಟು ಪ್ರಯತ್ನ ನಡೀತಾ ಇರುತ್ತೆ, ಮಾಡಲಿ. ಅವರ ಎಲ್ಲ ಥರದ ಹೋರಾಟ ಅವರು ತಯಾರಿದ್ದಾರೆ, ನಾವು ತಯಾರಿದ್ದೇವೆ. ನಿಮ್ಮ ಮಾರ್ಗ ಸುಲಭ ಆಗಿದೆ, ಮಾರ್ಗ ಸುಲಭ ಆಗಿದೆ. ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನಿಸಲಿಲ್ಲ. ನಾನು ಇಲ್ಲಿಂದ ಜೈಲಿಗೆ ಹೋಗುವ ಬಹಳ ಆತ್ಮವಿಶ್ವಾಸದಿಂದ ಹೊರಗಡೆ ಹೋಗಿದ್ದೆ. ಇವತ್ತು ಹೊರಗಡೆಯಿಂದ ಕಳಿಸಿದಾರಲ್ಲ, ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇದೆ. ಸರ್, ಉಳಿದ ಪ್ರಕರಣಗಳು ಇದೇ ತರ ಆಗುತ್ತೆ ಅಂತ ನಿಮಗೆ ವಿಶ್ವಾಸ ಇದೆಯಾ? ನಾನೀಗ ಯಾಕೆ ಅದು ಮಾತಾಡಕ್ ಹೋಗಲಿ, ಕೋರ್ಟ್ ಅಲ್ಲಿರೋ ಕೇಸ್ಗಳಿಗೆಲ್ಲ ಬಂದಿರುವಂತಹ ಈ ತೀರ್ಪು ನಿಮಗೆ ರಾಜಕೀಯವಾಗಿ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋ ತೀರ್ಪು ಆಗುತ್ತಾ? ನನಗೆ ಎಷ್ಟು ತೊಂದರೆ ಕೊಡಕ್ ಪ್ರಯತ್ನ ಪಡ್ತಾರೆ ಅಷ್ಟು ಗಟ್ಟಿಯಾಗಿ ನಾನು ರಾಜಕೀಯದಲ್ಲಿ ಬೆಳಿತೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ನನ್ನ ತೊಂದರೆ ಈಗೂ ಬೇಕಾದಷ್ಟು ನನ್ನ ಸುತ್ತಮುತ್ತಲಿರೋರ್ಗೆಲ್ಲ ನಮ್ಮ ಸರ್ಕಾರ ವಿಡ್ರಾ ಮಾಡಿದ ಮೇಲೆ ಕೂಡ ಈಗ ಸಿಬಿಐನವರು ಮುಂದುವರ್ಸ್ತಾನೆ ಇದ್ದಾರೆ. ಎಲ್ಲರೂ ನಾನು ಸುತ್ತಮುತ್ತಲಿರೋರೆಲ್ಲ ಹರಾಸ್ಮೆಂಟ್ ನಡೀತಾನೆ ಇದೆ ಇಲ್ಲಿ. ಅದನ್ನು ನಾನು ಅದನ್ನ ಗೊತ್ತಿದೆ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೆ. ಸರ್, ಆಗ 2019 ಐಟಿ ರೈಡ್ ಆದ ಬಳಿಕ 2018 ನಿಮ್ಮ ಸುತ್ತಲಿರುವಂತಹ ಈ ಕೇಸಿನ ಸಂದರ್ಭದಲ್ಲಿ ಒಂದರಿಂದ ಮಾತ್ರ ನಿಮ್ಗೆ ಸ್ವಲ್ಪ ರಿಲೀಫ್ ಆಗಿದೆ ಅಷ್ಟೇ. ಕಡಪ್ಪ, ರಾಜಕಾರಣ ನಾವು ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ಬ್ರೂಟೋ ಒಂದ್ ಕಡೆ ಒಂದು ಮಾತಾಡ್ತಾರೆ. ಯಾರು ವಿರೋಧಿಗಳಿಲ್ಲ, ಯಾರು ವಿರೋಧಿಗಳಿಲ್ಲ, ಇವೆಲ್ಲ ಪ್ರಕೃತಿಯ ನಿಯಮ ಅಷ್ಟೇ. ಎಲ್ಲ ಯಾರು ನಮ್ ತೊಂದರೆ ಕೊಡ್ತಾರೆ ಅವರೆಲ್ಲ ನಮ್ಮ ಶೇಪ್ ಮಾಡ್ತಾ ಇರ್ತಾರೆ. ಸರ್, ಸಿಎಂ ಹೇಳಿದಲ್ಲ, ಕಲ್ಲು ಪ್ರಕೃತಿ ಕಡದರ ಆಕೃತಿ ಪೂಜಿಸಿದ ಸಂಸ್ಕೃತಿ ಅಂತ ಹೇಳಿದ್ರು, ಹಂಗೆ ಏಟ್ ಬಿದ್ದಂಗೆಲ್ಲ. ಸರ್, ಸಿಎಂ ಕಚೇರಿ ಮತ್ತೆ ಡಿಸಿಎಂ ಕಾರ್ಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿರೋದು ನಿಜನ? ನಮ್ಗೆ ಮೇಲಲ್ಲಿ ಬಂದಿದೆ, ಸಿಎಂ ಮೇಲಲ್ಲಿ ಬಂದಿದೆ. ನಿಮ್ಮಲ್ಲಿ ಫೋನ್ ಇದೆ, ಅದೆಲ್ಲ ಫೋನ್ ಬಂದಿದೆ, ಅದೇನೋ ದುಡ್ಡು ಕೊಡ್ಬೇಕು, ಹೆಸರು ಹಾಕಬೇಕೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಹ್ಯಾಂಡ್ ಕಳಿಸ್ಕೊಟ್ಟಿದ್ದೀವಿ. ಅವರು ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ನಿನ್ನೆಲ್ಲ ಮೊನ್ನೆ ಬಂತು, ಬಂತು ಆದ್ಮೇಲೆ ಬಂತು. ನಾವು ಅದನ್ನ ನಮ್ಮ ಪೊಲೀಸ್ ಕಮಿಷನರ್ ಕಾನ್ಫಿಡೆನ್ಶಿಯಲ್ ಕಳಿಸ್ಕೊಟ್ಟು ನೀವು ಕೇಳದ್ ಕೇಳ್ತಾ ಇದ್ದೀನಿ, ಹೇಳ್ತಾನೆ ಇರ್ತೀನಿ. ಏನಿತ್ತು ಸರ್ ಅದರಲ್ಲಿ, ಯಾವ ಬೆದರಿಕೆ?
ಅಲರ್ಟ್ ಒನ್, ಯಾವ ಶಾಹಿದ್ ಖಾನ್ 10786 ಅಂತ ಏನ್ ಹೇಳಿದಾನೆ. ಅಲರ್ಟ್ ಒನ್, ವಿ ಆರ್ ಯುವರ್ ಥಾಟ್ಸ್ ಆನ್ ದಿ ಮೂವಿ ಟ್ರೈಲರ್. ಇಫ್ ಯು ಡೋಂಟ್ ಪ್ರೊವೈಡ್ ಅಸ್ $2.5 million, ವಿ ವಿಲ್ ಕಾಸ್ ಲಾರ್ಜ್ ಎಕ್ಸ್ಪೋಷನ್ ಆನ್ ಬಸ್ಸಸ್, ಟ್ರೈನ್, ಟ್ಯಾಕ್ಸಿಸ್, ಟೆಂಪಲ್ಸ್, ಹೋಟೆಲ್ಸ್ ಅಂಡ್ ಪಬ್ಲಿಕ್ ಥ್ರೋಟ್ ಕರ್ನಾಟಕ. ಅಲರ್ಟ್ ಟು, ವಿ ವಾಂಟ್ ಟು ಶೋ ಯು ಒನ್ ಮೋರ್ ಟ್ರೈಲರ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದಿ ನೆಕ್ಸ್ಟ್ ಒನ್ ಇನ್ ದಿ ಅಂಬಾರಿ ಉತ್ಸವ್ ಬಸ್. ಆಫ್ಟರ್ ದಿ ಅಂಬಾರಿ ಉತ್ಸವ್ ಬಸ್ ಬ್ಲಾಸ್ಟ್, ವಿ ವಿಲ್ ರೈಸ್ ಅವರ್ ಡಿಮ್ಯಾಂಡ್ಸ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ವಿ ವಿಲ್ ಅಪ್ಲೋಡ್ ಸ್ಕ್ರೀನ್ ಶಾಟ್ಸ್ ಆಫ್ ದಿ ಮೇಲ್ ಸೆಂಡ್ ಟು ಯು ಆನ್ ಸೋಷಿಯಲ್ ಮೀಡಿಯಾ. ವಿ ಟ್ವೀಟ್ ಇನ್ಫಾರ್ಮೇಶನ್ ಅಬೌಟ್ ದಿ ನೆಕ್ಸ್ಟ್ ಎಕ್ಸ್ಪೋಜರ್. ಮೇಲ್ ಐ ಡಿ ಫಾರ್ ಫರ್ದರ್ ಕಮ್ಯುನಿಕೇಶನ್ ಅಂದ್ಬಿಟ್ಟು ಅವ್ರ ಮೇಲ್ ಐ ಡಿನೂ ಹಾಕ್ಬಿಟ್ಟಿದ್ದಾರೆ. ಬೋಗಸ್ಸು, ಫ್ರಾಡು, ನಿಜನೋ, ಸುಳ್ಳು, ಬ್ಲ್ಯಾಕ್ ಮೇಲೋ ಏನು ಗೊತ್ತಿಲ್ಲ. ತಕ್ಷಣ ನಮ್ಮ ಪೊಲೀಸ್ ಅವ್ರು ಕಳಿಸಿದ್ದೀವಿ, ದೇ ಆರ್ ಆನ್ ದಿ ಜಾಬ್. ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಜನ ತೆಲಂಗಾಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ.